ನ್ಯೂಜಿಲೆಂಡ್ ಪ್ರವಾಸದಲ್ಲಿ ಕೇವಲ ಒಂದು ಪಂದ್ಯವನ್ನಷ್ಟೇ ಆಡಿದ್ದ ಸಂಜು ಸ್ಯಾಮ್ಸನ್ ನಂತರ ಬಾಂಗ್ಲಾದೇಶ ವಿರುದ್ಧದ ಸರಣಿಯಲ್ಲಿ ತಂಡಕ್ಕೆ ಆಯ್ಕೆಯಾಗಲಿಲ್ಲ ಸಂಜು ಸ್ಯಾಮ್ಸನ್ ಅವರನ್ನು ಕಡೆಗಣಿಸಿರೋದ್ರ ಬಗ್ಗೆ ಅನೇಕ ಮಾಜಿ ಕ್ರಿಕೆಟಿಗರು ಅಭಿಮಾನಿಗಳು ಸಾಕಷ್ಟು ಟೀಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಭಾರತ ತಂಡದಲ್ಲಿ ಆಡೋದಕ್ಕೆ ಅವಕಾಶ ಸಿಗದ ಕಾರಣ ಸಂಜು ಸ್ಯಾಮ್ಸನ್ ರಣಜಿ ಟ್ರೋಫಿಯಲ್ಲಿ ಆಡೋದಕ್ಕೆ ನಿರ್ಧರಿಸಿದ್ದಾರೆ ಈಗಾಗಲೇ ಅದಕ್ಕೆ ಅಭ್ಯಾಸವನ್ನು ಶುರು ಮಾಡಿದ್ದಾರೆ 2023 ರ ಜನವರಿಯಲ್ಲಿ ಭಾರತ ಶ್ರೀಲಂಕಾ ವಿರುದ್ಧ ಏಕದಿನ ಮತ್ತು ಟಿ20 ಸರಣಿಯನ್ನು ಆಡಲಿದ್ದು ರಣಜಿಯಲ್ಲಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ತಂಡಕ್ಕೆ ಆಯ್ಕೆಯಾಗೋದಕ್ಕೆ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ ಎಷ್ಟೇ ಉತ್ತಮ ಪ್ರದರ್ಶನ ನೀಡಿದರೂ ಆಯ್ಕೆದಾರರು ಸಂಜು ಸ್ಯಾಮ್ಸನ್ ಅವರನ್ನು ಕಡೆಗಣಿಸ್ತಾ ಇದ್ದಾರೆ ಕೆಎಲ್ ರಾಹುಲ್ ಭಾರತ ತಂಡದ ಕೀಪರ್ ಆಗಿ ಹೊಣೆ ಹೊತ್ತ ಮೇಲೆ ಸಂಜು ಸ್ಯಾಮ್ಸನ್ ಗೆ ಅವಕಾಶ ಸಿಗೋ ಸಾಧ್ಯತೆ ಇನ್ನಷ್ಟು ಕಮ್ಮಿ ಆಗ್ತಿದೆ ಆದರೂ ಕೂಡ ಸಂಜು ಸ್ಯಾಮ್ಸನ್ ಭರವಸೆ ಕಳೆದುಕೊಳ್ಳದೆ ರಣಜಿಯಲ್ಲಿ ಉತ್ತಮವಾಗಿ ರನ್ ಗಳಿಸಿ ಆಯ್ಕೆದಾರರ ಗಮನ ಸೆಳೆಯೋದಕ್ಕೆ ಸಿದ್ಧತೆ ಶುರು ಮಾಡ್ಕೊಂಡಿದ್ದಾರೆ ದೇಶೀಯ ಟೂರ್ನಿಗಳಲ್ಲಿ ಕೇರಳ ಪರವಾಗಿ ಆಡುವ ಸಂಜು ಸ್ಯಾಮ್ಸನ್ ಈಗಾಗಲೇ ತಾವು ಆಯ್ಕೆಗೆ ಲಭ್ಯವಿರೋದಾಗಿ ಕೇರಳ ಕ್ರಿಕೆಟ್ ಮಂಡಳಿಗೆ ಮಾಹಿತಿ ನೀಡಿದ್ದಾರೆ ಕೊಚ್ಚಿಯಲ್ಲಿ ಅಭ್ಯಾಸ ಆರಂಭಿಸಿರೋ ಕೇರಳ ವಿಕೆಟ್ ಕೀಪರ್ ರಣಜಿಯಲ್ಲಿ ತಮ್ಮ ಸಾಮರ್ಥ್ಯ ತೋರಿಸೋದಕ್ಕೆ ಸಿದ್ಧತೆ ನಡೆಸುತ್ತಿದ್ದಾರೆ ಮತ್ತೊಬ್ಬ ಸ್ಟಾರ್ ಬ್ಯಾಟರ್ ಸೂರ್ಯಕುಮಾರ್ ಯಾದವ್ ಕೂಡ ರಣಜಿಯಲ್ಲಿ ಮುಂಬೈ ಪರ ಆಡಲಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧದ ಸರಣಿ ನಂತರ ಸೂರ್ಯಕುಮಾರ್ ಯಾದವ್ಗೆ ವಿಶ್ರಾಂತಿ ನೀಡಿದ್ರೂ ಕೂಡ ಅವರು ರಣಜಿ ಆಡೋ ನಿರ್ಧಾರ ಮಾಡಿದ್ದಾರೆ ಬಾಂಗ್ಲಾದೇಶ ವಿರುದ್ಧ ನಡೀತಾ ಇರೋ ಸರಣಿ ಭಾರತಕ್ಕೆ ಈ ವರ್ಷದ ಕೊನೆಯ ಸರಣಿ 2023 ರ ಜನವರಿಯಲ್ಲಿ ಶ್ರೀಲಂಕಾ ಭಾರತಕ್ಕೆ ಪ್ರವಾಸ ಮಾಡಲಿದ್ದು ಏಕದಿನ ಮತ್ತು ಟಿ20 ಸರಣಿ ಆಡುತ್ತೆ ಕೆಎಲ್ ರಾಹುಲ್ ಜನವರಿ ಫೆಬ್ರವರಿಯಲ್ಲಿ ಮದುವೆಯಾಗಲಿದ್ದು ಅವರು ಈ ಸರಣಿಯಲ್ಲಿ ಆಡೋದು ಅನುಮಾನ ಕೆಎಲ್ ರಾಹುಲ್ ಅನುಪಸ್ಥಿತಿಯಲ್ಲಿ ಆಯ್ಕೆದಾರರು ಸಂಜು ಸ್ಯಾಮ್ಸನ್ ಅವರನ್ನ ಪರಿಗಣಿಸೋ ಸಾಧ್ಯತೆ ಇದೆ ಆದರೆ ರಾಹುಲ್ ಅನುಪಸ್ಥಿತಿಯಲ್ಲಿ ರಿಷಭ್ ಪಂತ್ ತಂಡದ ಮೊದಲ ಆಯ್ಕೆಯಾಗಿರೋದ್ರಿಂದ ಸ್ಯಾಮ್ಸನ್ ಆಯ್ಕೆಯನ್ನ ಖಚಿತಪಡಿಸೋದಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬ ಆಟಗಾರನು ಕೂಡ ಬೆಂಚ್ ಕಾಯೋ ಪರಿಸ್ಥಿತಿಯಿಂದಾನೇ ಬಂದಿರ್ತಾನೆ ಕಳೆದ ಸರಣಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ್ರೂ ಕೂಡ ಕೆಲವೊಮ್ಮೆ ಆಯ್ಕೆಯಾಗೋದು ಕಷ್ಟವಾಗುತ್ತೆ ತರಬೇತುದಾರರು ಮತ್ತು ನಾಯಕ ಆಟಗಾರರೊಂದಿಗೆ ಮಾತನಾಡುತ್ತಾರೆ ತಾನು ಯಾಕೆ ಆಯ್ಕೆಯಾಗಲಿಲ್ಲ ಅನ್ನೋದ್ರ ಬಗ್ಗೆ ಸ್ಯಾಮ್ಸನ್ ಸ್ಪಷ್ಟತೆ ಹೊಂದಿದ್ದಾರೆ ತಂಡದ ಲಾಭ ಮತ್ತು ಸಂಯೋಜನೆಗಳ ಕಾರಣಕ್ಕೆ ಕೆಲವೊಮ್ಮೆ ಇದು ಅನಿವಾರ್ಯ ಅಂತ ನ್ಯೂಜಿಲೆಂಡ್ ಸರಣಿ ವೇಳೆ ನಾಯಕರಾಗಿದ್ದ ಶಿಖರ್ ಧವನ್ ಹೇಳಿದ್ರು